ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಕುಣಿಗಲ್ ತಾಲೂಕು ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತಮ್ಮ ಮನೆದೇವರಾದ ಕುಣಿಗಲ್ ತಾಲೂಕು ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ದೇವಾಲಯಕ್ಕೆ ಆಗಮಿಸಿದ ಅವರಿಗೆ ದೇವಾಲಯದ ವತಿಯಿಂದ ಸ್ವಾಗತ ಕೋರಿ ವಿಶೇಷ ಸಂಕಲ್ಪ ಮಾಡಿ ಅಷ್ಟೋತ್ತರ ಪೂಜೆ ನೆರವೇರಿಸಿದರು. ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊರಬಂದ ವೇಳೆ ಅವರೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಅಭಿಮಾನಿಗಳು ಮುಗಿಬಿದ್ದರು. ಈ ವೇಳೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಬರ ಭೀಕರವಾಗಿದ್ದು ಮಳೆಯಾಗಿ ಜನ ರಾಜ್ಯ ಸುಭಿಕ್ಷವಾಗಲೆಂದು ಸಂಕಲ್ಪಿಸಿ ಪೂಜೆ ಸಲ್ಲಿಸಿದ್ದೇನೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಪೈಕಿ ದಲಿತ ಸಿಎಂ ಗಾಳದ ವಿಷಯಕ್ಕೆ ವಿರೋಧ ಪಕ್ಷಗಳ ಮುಖಂಡರನ್ನೇ ಕೇಳಿ ಎಂದ ಅವರು, ಬಿಜೆಪಿಯ ಎಲ್ಲಾ ಶಾಸಕರು ಒಗ್ಗಟ್ಟಾಗಿ ಇದ್ದು ಯಾವುದೇ ಆಪರೇಷನ್ ಪ್ರಶ್ನೆಯೇ ಇಲ್ಲ ಎಂದರು. ಶೀಘ್ರದಲ್ಲೇ ರಾಜ್ಯಕ್ಕೆ ಸಿಹಿ ಸುದ್ದಿ ನೀಡುವ ಎಂಬ ಪ್ರಶ್ನೆಗೆ ದೇವರ ದಯೆಯಿಂದ ಆದರೆ ಆಗಲಿ ಎಂದಷ್ಟೇ ಹೇಳಿ ಹೊರಟರು. ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಶಾಸಕರಾದ ಪ್ರೀತಂಗೌಡ, ಮಸಾಲೆ ಜಯರಾಮ್, ನಾಗೇಶ್, ಮಾಜಿ ಶಾಸಕರಾದ ಸೊಗುರು ಶಿವಣ್ಣ, ಬಿ ಸುರೇಶ್ಗೌಡ, ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್, ಮುಖಂಡರಾದ ರಾಜೇಶ್ಗೌಡ, ತಿಮ್ಮಪ್ಪ ಇತರರು ಇದ್ದರು. ಸರ್, ಏನಾದರೂ ಸದ್ಯದಲ್ಲೇ ಸಿಹಿ ಸುದ್ದಿ ಕೊಡ್ತೀರಾ ಸರ್? ಅಲ್ಲ, ದೇವರ ಕೃಪೆಯಿಂದ ಏನಾದರೂ ಸದ್ಯದಲ್ಲಿ ಸಿಹಿ ಸುದ್ದಿ ಕೊಡುವ ಸಾಧ್ಯತೆ ಇದೆ? ಸರ್, ಈಗ ಬಿಜೆಪಿ ಶಾಸಕರನ್ನ ಏನಾದ್ರು ಹೈಜಾಕ್ ಮಾಡೋದು ಅಥವಾ ಅವ್ರನ್ನ ಏನಾದ್ರು ಮಾಡೋದು? ನಾವೆಲ್ಲ 105 ಜನ ಒಗ್ಗಟ್ಟಾಗಿದ್ದೇವೆ. ಯಾರೊಬ್ಬರು ಸಹ ಆತರ ಆಸೆ ಅಂಶಗಳ ಸಂಪೂರ್ಣ ವಿಶ್ವಾಸ. ಮೈತ್ರಿ ಸರ್ಕಾರದ ಶಾಸಕರ ರಾಜೀನಾಮೆಗೂ ನಮಗೂ ಯಾವುದೇ ಸಂಬಂಧವಿಲ್ಲವೆಂದು ಬಿಜೆಪಿ ನಾಯಕ ಶ್ರೀರಾಮುಲು ಇ ಡಿಜಿಟಲ್ ವಾಹಿನಿಗೆ ದೂರವಾಣಿ ಕರೆ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಕೆಲವು ದಿನಗಳಿಂದ ಭಾರೀ ಕುತೂಹಲ ಮೂಡಿಸಿದೆ ರಾಜ್ಯದ ರಾಜಕೀಯ ಬೆಳವಣಿಗೆ. ಮೈತ್ರಿ ಸರ್ಕಾರ ಉರುಳಿ ಬಿಜೆಪಿ ಸರ್ಕಾರ ಬರುವುದೇ ಎಂಬ ಪ್ರಶ್ನೆಗೆ ನಮ್ಮ ವಾಹಿನಿಯ ವರದಿಗಾರರ ಜೊತೆ ದೂರವಾಣಿ ಕರೆಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಶ್ರೀರಾಮುಲುರವರು, ನಮಗೂ ಮೈತ್ರಿ ಸರ್ಕಾರದ ಶಾಸಕರ ರಾಜೀನಾಮೆಗೂ ಯಾವುದೇ ಸಂಬಂಧವಿಲ್ಲ. ಇಂದು ಸಂಜೆ 4 ಗಂಟೆಗೆ ನಮ್ಮ ಪಕ್ಷದಿಂದ ಶಾಸಕಾಂಗ ಸಭೆ ಕರೆದಿದ್ದೇವೆ. ಮೈತ್ರಿ ಸರ್ಕಾರದ ನಾಯಕರು ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಈ ಡಿಜಿಟಲ್ ವಾಹಿನಿಗೆ ದೂರವಾಣಿ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಯಾರು ರಾಜೀನಾಮೆ ಕೊಡ್ತಿದ್ದಾರೆ ಸರ್? ನಾಗೇಶ್ ಅವರು ಮತ್ತೆ ಮಹೇಶ್ ಅವರು, ಕೊಳ್ಳೇಗಾಲ ಶಾಸಕ ಮಹೇಶ್ ಅವರು. ಮಹೇಶ್ ಅವರು ಮತ್ತೆ ಸರ್ ಕೊಟ್ಬಿಟ್ಟು ಬಿಜೆಪಿಗೆ ಒಂದು ಬೆಂಬಲ ಸೂಚಿಸಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ನೋಡ್ರಿ, ಬಿಜೆಪಿಗೆ ನಂತರ ನಮ್ಗೆ ಈ ರಾಜೀನಾಮೆಗೆ ಸಂಬಂಧ ಇಲ್ಲದಂತ ವಿಚಾರ ನೆನ್ಪಿಡ್ಕೊಂಬಿಡ್ರಿ. ಓಕೆ ಸರ್. ಏನ್ ಡೆವಲಪ್ಮೆಂಟ್ ಆಗ್ತದೆ, ಅವ್ರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಕೃಪಾ ಅಪರಾಧ ಮಾಡ್ಕೊಂಡು ಮಾಡ್ಕೊಂತ ಇದಾರ. ಓಕೆ ಸರ್. ನಮ್ದು ಯಾವ್ದೇ ಪಾತ್ರ ಇಲ್ಲ. ಓಕೆ ಸರ್. ಅದೇ ಬಿಜೆಪಿ ನಡಿಗೆ ಏನಾಗ್ಬೋದು? ಬಿಜೆಪಿ ನಡಿಗೆ ಆಮೇಲೆ ನೋಡೋಣ. ಸದ್ಯಕ್ಕಂತ ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ, ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ. ನಿಮ್ಮ ಮುಖಂಡರುಗಳು ಯಾರು ನಿಮ್ಮ ನೀವು ಸೇರ್ಬಿಟ್ಟು ಯಾವ್ದೇ ರೀತಿ ಚರ್ಚೆ ಇಲ್ಲ? ನಾವು ಶಾಸಕಾಂಗ ಸಭೆ ಕರೆದಿದ್ದೀವಿ 4 ಗಂಟೆಗೆ. ಓಕೆ ಸರ್. ಅದರಲ್ಲಿ ತೀರ್ಮಾನ ತಗೊಂತೀವಿ ಈ ಮುಂದೆ ಹೆಂಗ ನಡೆದು ಹೋಗ್ಬೇಕನ್ನಂತ ವಿಚಾರದ ಬಗ್ಗೆ. ಓಕೆ ಸರ್. ಓಕೆ, ಇಷ್ಟೇ ಸರ್. ಈಗ ಮುಂಬೈಗೆ ಹೋಗಿದ್ದಾರೆ, ಅಸಮಾಧಾನ ಅದ್ರ ಸಮಾಧಾನ ನಮ್ ಸಂಬಂಧ ಇಲ್ಲದಂತ ವಿಚಾರ. ಹಾಗಾದ್ರೆ BSY CM ಆಗ್ತಾರೆ ಕೆಲವೊಂದು ನಾಯಕರುಗಳು? ಇಲ್ಲ, ಅವ್ರು ಏನ್ ಮಾಡ್ತಿದ್ರೆ ಗೊತ್ತಲ್ಲ, ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಹುದು. ನಮ್ದೇನು ಇಲ್ಲಿ ತನಕ ಆಗಿದೆ, ನಮ್ದು ಅದಕ್ಕ ಸಂಬಂಧ ಇಲ್ಲದಂತ ವಿಚಾರ. ನಮ್ ಪಾಟಿ ನಾವಿದೀವಿ, ಅವ್ರ ಪಾಟಿ ಏನೇನ್ ಭಿನ್ನಾಭಿಪ್ರಾಯಗಳು ಏನೇನ್ ಆಗ್ತಿದೆ ಅದೆಲ್ಲ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ದಾಬಸ್ಪೇಟೆ ಬಳಿ ಕಾರ್ಖಾನೆಯ ಕಟ್ಟಡದಿಂದ ಕಬ್ಬಿಣದ ರಾಡು ಪಕ್ಕದ ಮನೆಯ ಮಹಿಳೆಯ ಮೇಲೆ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅನಧಿಕೃತವಾಗಿ ನಡೆಯುತ್ತಿರುವ ಭಾರತ್ ಮಿನರಲ್ಸ್ ಕಾರ್ಖಾನೆ ಕಟ್ಟಡದಿಂದ ಕಬ್ಬಿಣ ರಾಡು ಪಕ್ಕದ ಮನೆಯ ಮೇಲೆ ಬಿದ್ದು ಗೃಹಿಣಿಯ ತಲೆಗೆ ಗಂಭೀರ ಗಾಯವಾಗಿರುವ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.
ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ದಾಬಸ್ಪೇಟೆ ಬಳಿಯ ಬರಗಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 13/6 ಭಾರತ್ ಮಿನರಲ್ಸ್ ಕಾರ್ಖಾನೆಯ ಗೌತಮ್ ಚಂದ್ರ ಕೊಟಾರಿ ಹಾಗೂ ಪ್ರದೀಪ್ ಕೊಟಾರಿ ಎಂಬುವರು ಸ್ಥಳೀಯ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದ ರೈತರು ಉಪಯೋಗಿಸುವ ವಸ್ತುಗಳನ್ನು ಸಂಗ್ರಹಿಸುವುದಾಗಿ ಪರವಾನಗಿ ಪಡೆದು ಅನಧಿಕೃತವಾಗಿ ಭಾರತ್ ಮಿನರಲ್ಸ್ ಕಾರ್ಖಾನೆ ನಡೆಸುತ್ತಿದ್ದಾರೆ. ಈ ಕಾರ್ಖಾನೆಯ ಪಕ್ಕದಲ್ಲಿಯೇ ನಾವು ಪಂಚಾಯಿತಿಯಿಂದ ಖಾತೆ ತೆಗೆದುಕೊಂಡು ಮನೆ ನಿರ್ಮಿಸಿದ್ದು, ಇಂದು ಮಧ್ಯಾಹ್ನ ಮನೆಯ ಗೃಹಿಣಿ ರಾಜೇಶ್ವರಿ ಎಂಬಾಕೆ ಬಟ್ಟೆ ಒಗೆಯುತ್ತಿದ್ದ ಸಂದರ್ಭದಲ್ಲಿ ಕಾರ್ಖಾನೆಯ ಮೇಲಿಂದ ದೊಡ್ಡ ಕಬ್ಬಿಣದ ರಾಡೊಂದು ರಾಜೇಶ್ವರಿಯ ತಲೆ ಮೇಲೆ ಬಿದ್ದು ತಲೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾಗಿ 11 ಹೊಲಿಗೆಗಳನ್ನು ಹಾಕಿಸಿದ್ದೇವೆ. ಮನೆಗೆ ಹೊಂದಿಕೊಂಡಂತೆ ಕಾರ್ಖಾನೆ ಅನಧಿಕೃತವಾಗಿ ನಡೆಯುತ್ತಿದ್ದು ನಮ್ಮ ಸುರಕ್ಷತೆಗೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ದೂರು ನೀಡಿದರೂ ಸಹ ಇತ್ತ ಯಾರೂ ತಿರುಗಿಯೂ ನೋಡುತ್ತಿಲ್ಲ. ಇನ್ನು ನಡೆದಿರುವ ಘಟನೆಗೆ ಸಂಬಂಧಪಟ್ಟವರು ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಕಾರ್ಖಾನೆಯವರನ್ನ ಈ ಸಂಬಂಧ ಏನಾದರೂ ಕೇಳಲು ಮುಂದಾದರೆ ಕಾರ್ಖಾನೆಯವರು ಗೂಂಡಾ ವರ್ತನೆ ತೋರುತ್ತಿದ್ದಾರೆ ಎಂದು ಗಂಭೀರ ಗಾಯಗೊಂಡಿರುವ ರಾಜೇಶ್ವರಿ ಪತಿ ಬಸವರಾಜು ಆರೋಪಿಸಿದ್ರು. 1 ಗಂಟೆ ಸುಮಾರಲ್ಲಿ ಬಟ್ಟೆ ಇಡ್ತಾ ಇದ್ರು. ಇಲ್ಲಿ ಫ್ಯಾಕ್ಟ್ರಿ ಪಕ್ಕದಲ್ಲಿ ಏನೋ ವಾಸ್ತಗಿ ಕಂಬ ಅಂತ ಹಾಕಿದ್ದಾನೆ, ಅದು ಕಟ್ಟಾಗಿ ತಲೆ ಮೇಲೆ ಬಿದ್ದು ಮತ್ತೆ ಕಾಲಿಗೂ ಫ್ರಾಕ್ಚರ್ ಆಗಿದೆ, ತಲೆಗೂ 8 ಹೊಲಿಗೆ ಹಾಕಿದ್ದಾರೆ. ಇವಾಗ ಹಾಸ್ಪಿಟಲ್ ಇದ್ದಾರೆ ಸರ್ ಮನೆಯವರು. ಸರ್, ಏನ್ ಫ್ಯಾಕ್ಟ್ರಿ ಇದು, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇದು ಫ್ಯಾಕ್ಟ್ರಿ ಬಂದು ಇದು ರೈತರ ಸಲಕರಣೆಗಳು, ಕೃಷಿ ಸಲಕರಣೆಗಳಿಗೆ ಗೋದಾಮ ಅಂತ ಮಾಡಿಸ್ಕೊಂಡಿರೋದು. ಇಲ್ಲಿ ನಡೀತಾ ಇರೋ ಕೆಲಸನೇ ಬೇರೆ. ನಾವು ಇದ್ರ ಪರವಾಗಿ ನಾವು ಪಂಚಾಯತಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಯಾವುದೇ ಸೂಕ್ತ ಕ್ರಮ ತಗೊಂಡಿಲ್ಲ. ಮತ್ತೆ ಪರಿಸರ ಮಾಲಿನ್ಯ ಅದಕ್ಕೂ ನಾವು ಕೊಟ್ಟಿದ್ದೀವಿ. ಅವರು ಕರೆದುಬಿಟ್ಟು ಅಲ್ಲಿ ಏನೋ ಇದು ಮಾಡಿ ಕಳಿಸಿದ್ರು. ಅವರು ಏನೋ ಪರಿಹಾರ ಮಾಡ್ತೀವಿ, ಅವರು ನಾವೇನು ತೊಂದರೆ ಆಗ ಮಾಡ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಬರೆಸ್ಕೊಂಡು ಅವರು ನಮ್ಮನ್ನು ಕಳಿಸಿದ್ರು ಇಲ್ಲಿ. ಆದರೆ ಇವ್ರು ನೋಡಿದ್ರೆ ನಮಗಿನ್ನ ಏನು ಇದು ಮಾಡ್ತಿಲ್ಲ. ಈಗ ಒಂದೊಂದೇ ಘಟನೆಗಳು ನಡೀತಾ ಇದ್ದಾವೆ. ಸರ್, ಇವಾಗ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದೆ, ಮನೆ ಪಕ್ಕದಲ್ಲಿದೆ, ಯಾವ ರೀತಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಸರ್, ನಾವೇನು ಹೇಳೋಕ್ಕೂ ಇಷ್ಟಪಡ್ತಿಲ್ಲ ಸರ್. ಇದು ಇವಾಗ ಅವನು ಅದನ್ನ ಏನಕ್ಕೆ ಮಾಡ್ಕೊಂಡಿದ್ದಾರೆ, ಕಮರ್ಷಿಯಲ್ ಅಂತ ಮಾಡ್ಕೊಂಡಾದ್ಮೇಲೆ ನಮಗೂ ಕಮರ್ಷಿಯಲ್ ಮಾಡ್ಕೊಂಡ್ಬಿಡ್ಲಿ, ಇಲ್ಲ ನಮಗೂ ಏನೋ ಸೂಕ್ತ ಕ್ರಮನ ನಮಗೆ ಪಂಚಾಯತಿಯವರು ಮಾಡ್ಕೊಂಡ್ಬಿಡಿ, ಅದು ಅಧಿಕಾರಿಗಳು ಏನಿದಾರೋ ಆ ಅಧಿಕಾರಿಗಳು ಬಂದು ಗಮನ ಕೊಟ್ಟು ನಮ್ಗೆ ಏನಾದರೂ ಪರಿಹಾರ ಮಾಡ್ಕೊಂಡ್ಬಿಡಿ ಸರ್. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಬಸ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಂಬಂಧಪಟ್ಟವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಕೋಲಾರ ಸಂಸದ ಮುನಿಸ್ವಾಮಿರವರು ಆರ್ಥಿಕ ನೆರವು ನೀಡಿ ಸಾಂತ್ವನ ಹೇಳಿದ್ದಾರೆ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಘಮಲ್ಲ ಬಳಿ ಇರುವ ಬಾರ್ಲಹಳ್ಳಿ ರಸ್ತೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಭೀಕರ ಅಪಘಾತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಎಸ್ ಮುನಿಸ್ವಾಮಿ ಮೃತರ ಕುಟುಂಬಗಳ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದಲ್ಲದೆ ಅವರೇ ವೈಯಕ್ತಿಕವಾಗಿ 20,000 ಪರಿಹಾರವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನ್ಸರ್ ಖಾನ್, ಲಕ್ಷ್ಮೀನಾರಾಯಣ ರೆಡ್ಡಿ, ನಾಗಭೂಷಣ್ ಮಹೇಶ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಚಿಂತಾಮಣಿ ನಗರದಲ್ಲಿ ಬಿಜೆಪಿಯಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಯಿತು. ದೇಶಕ್ಕಾಗಿ ಧರ್ಮಕ್ಕಾಗಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, ದೀನದಯಾಳ್ ಲಾಲ್ಕೃಷ್ಣ ಅಡ್ವಾನಿ ಸೇರಿದಂತೆ ಅನೇಕ ಮಹನೀಯರನ್ನು ಸ್ಮರಿಸುವುದು ಪಕ್ಷದ ಕಾರ್ಯಕರ್ತರ ಕರ್ತವ್ಯ ಎಂದು ವಕೀಲ ಹಾಗೂ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಶಂಕರ್ ತಿಳಿಸಿದರು. ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪ್ರಸ್ತುತ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪಕ್ಷ ಬಲವರ್ಧನೆಯಾಗುತ್ತಿದೆ. ತಾಲೂಕಿನಲ್ಲಿ ಪಕ್ಷ ಬಲಪಡಿಸಲು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ 40,000 ಸದಸ್ಯತ್ವ ನೋಂದಣಿ ಮಾಡಿಸುವ ಗುರಿ ಹೊಂದಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೇರಿದಂತೆ ಮುಂದೆ ಬರುವ ಎಲ್ಲ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಜಯಗಳಿಸುವಂತೆ ಮಾಡಲು ಇಂದಿನಿಂದಲೇ ಶ್ರಮಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಆಡಳಿತವನ್ನು ಇಡೀ ವಿಶ್ವವೇ ಶ್ಲಾಘಿಸಿದೆ. ತಳಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಮೋದಿಯವರ ಕೈ ಬಲಪಡಿಸಲು ಕೆಲಸ ಮಾಡಬೇಕು ಎಂದರು. ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಉದ್ಘಾಟನೆಯಿಂದ ಮಾಡಿದ್ದಾರೆ. ಹಾಗಾಗಿ ಇಡೀ ದೇಶವ್ಯಾಪಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಇವತ್ತು ಕಾರ್ಯಕ್ರಮವನ್ನು ಇಂದಿನಿಂದ ಚಾಲನೆಯನ್ನ ಕೊಡುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಇದ್ದರು. ರಾಷ್ಟಮಟ್ಟದಲ್ಲಿ ಆಗುತ್ತಿರುವ ಅನ್ಯಾಯ ಅತ್ಯಾಚಾರ ಪ್ರಕರಣಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಚಿಂತಾಮಣಿಯಲ್ಲಿ ದಲಿತ ಸಂಘರ್ಷ ಸಮಿತಿಯವರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು.
ಮಾನವೀಯತೆಯನ್ನು ಉಳಿಸಬೇಕು ಮತ್ತು ರಾಷ್ಟ್ರಮಟ್ಟದಲ್ಲಿ ಆಗುತ್ತಿರುವ ಅನ್ಯಾಯ ಹಾಗೂ ಅತ್ಯಾಚಾರ ಪ್ರಕರಣಗಳಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತರು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ರಾಷ್ಟ್ರ ಮತ್ತು ರಾಜ್ಯಗಳಲ್ಲಿ ಆಗುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಕಡಿವಾಣ ಹಾಕಲು ಹೊಸ ಕಾನೂನು ಜಾರಿ ಮಾಡಬೇಕು. ಉತ್ತರ ಪ್ರದೇಶದ ಉನ್ನಾವ್ ರಾಜ್ಯದ ಪುತ್ತೂರು ಮತ್ತು ತೆಲಂಗಾಣದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಗುಂಡ್ಲುಪೇಟೆ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಮಾಡದಲ್ಲಿ ಗುಂಪು ಹಲ್ಲೆ, ಕೊಲೆ ಮುಂತಾದ ಅಮಾನವೀಯ ಘಟನೆಗಳು ಜರುಗಿವೆ. ಧರ್ಮ ದೇಶಪ್ರೇಮದ ಹೆಸರಿನಲ್ಲಿ ಹಲ್ಲೆ ದೌರ್ಜನ್ಯ ನಡೆದಿದೆ. ದೇಶದ ಪವಿತ್ರ ಸ್ಥಳ ಸಂಸತ್ ಭವನದಲ್ಲಿ ವಿವಿಧ ಸಂಸದರು ಧರ್ಮದ ಘೋಷಣೆಗಳನ್ನು ಕೂಗುವ ಮೂಲಕ ಪವಿತ್ರ ಸ್ಥಳವನ್ನು ಅಪವಿತ್ರಗೊಳಿಸಿದ್ದಾರೆ. ಇವುಗಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ಎಲ್ಲ ರಾಜ್ಯದ ರಾಜ್ಯಪಾಲರು ಹಾಗೂ ರಾಷ್ಟಪತಿಯವರು ರಾಜ್ಯ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಸೂಚನೆ ನೀಡಬೇಕೆಂದು ಕೋರಿದ್ದಾರೆ. ಕರ್ನಾಟಕದ ಪುತ್ತೂರಿನಲ್ಲಿ ದಲಿತ ವಿದ್ಯಾರ್ಥಿನಿ ಆಗಿರ್ತಕ್ಕಂತ ವಿದ್ಯಾರ್ಥಿನಿಯನ್ನ ಹಾರು ಹೋಗಲು ಜ್ಯೂಸ್ಗೆ ಕುಡಿಯುವಾಗ ಕರ್ಕೊಂಡು ಹೋಗಿ ಆಕೆ ಮಕ್ಕಳನ್ನ ಹಾಕಿ ಆ ಮಕ್ಕಳಲ್ಲಿ ಇರುವಾಗ ಆಕೆಯನ್ನ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಯ್ದು ಅಲ್ಲಿ ಎಬಿಎಂಪಿ ಮುಖಂಡರು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಜೊತೆಗೆ ಆಂಧ್ರದ ತೆಲಂಗಾಣದಲ್ಲಿ 9 ತಿಂಗಳ ಹಸುಗೂಸು ಆಗ್ತಾನೆ ಕಂಡು ಬಿಟ್ಟಿರ್ತಕ್ಕಂತ ಮಗುನ ಅತ್ಯಾಚಾರ ಮಾಡಿ ಆತನ ಸಾಯ್ತಾರೆ, ಆ ಮಗುನ ಸಾಯ್ತಾರೆ. ಪ್ರತಿಭಟನೆಯಲ್ಲಿ ರಾಜ್ಯ ಸಂಚಾಲಕರಾದ ಕವಾಲಿ ವೆಂಕಟರಮಣಪ್ಪ, ಲಕ್ಷ್ಮೀನಾರಾಯಣ ದೇವಮ್ಮ, ರಾಮಕೃಷ್ಣ, ಚಲಪತಿ, ವರಲಕ್ಷ್ಮಿ, ಜನನಾಗಪ್ಪ, ಕದಿರಪ್ಪ, ವೆಂಕಟೇಶ್, ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ದಲಿತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಮಾಗಡಿಯ ತಾಲೂಕು ಕಚೇರಿ ಮುಂಭಾಗವೇ ಮ್ಯಾನ್ ಹೋಲ್ ತುಂಬಿ ಹರಿಯುತ್ತಿದ್ದರೂ ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೆಂದು ನಾಗರಿಕರು ಆರೋಪಿಸಿದ್ದಾರೆ. ಮಾಗಡಿ ಪಟ್ಟಣ ತಾಲೂಕು ಕ್ಷೇತ್ರವಾಗಿದ್ದು ದಿನನಿತ್ಯ ಸಾವಿರಾರು ವಾಹನಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಓಡಾಡುವ ಪ್ರದೇಶವಾಗಿದೆ. ಅದರಲ್ಲೂ ಶಾಲಾ ಮಕ್ಕಳು ದಿನನಿತ್ಯ ಮಾಗಡಿ ತಾಲೂಕು ಕಚೇರಿ ಮುಂಭಾಗದಲ್ಲೇ ಓಡಾಡಬೇಕಾಗುತ್ತದೆ. ಆದರೆ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪುರಸಭಾ ಹಾಗೂ ತಾಲೂಕು ಕಚೇರಿಯ ಮುಂಭಾಗದಲ್ಲೇ ಒಳಚರಂಡಿಯ ಮ್ಯಾನ್ ಹೋಲ್ ತುಂಬಿ ಮೀಟರ್ ಗಟ್ಟಲೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದರೂ ಹಾಗೂ ತಟವಾಡ್ ರಸ್ತೆಯಲ್ಲಿಯೂ ಸಹ ಮ್ಯಾನ್ ಹೋಲ್ 2 ತಿಂಗಳಿಂದ ತುಂಬಿ ತುಳುಕುತ್ತಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ವ್ಯಾಪ್ತಿಗೆ ಬರುತ್ತಿಲ್ಲ ಎಂಬ ಬೇಜವಾಬ್ದಾರಿ ಉತ್ತರವನ್ನು ನೀಡುತ್ತಿದ್ದಾರೆ. ತಾಲೂಕು ಕಚೇರಿಯ ಮುಂಭಾಗವೇ 3-4 ದಿನಗಳಿಂದ ಕೊಳಚೆ ನೀರು ಹರಿಯುತ್ತಿದ್ದರೂ ಸಂಬಂಧಪಟ್ಟವರು ನೋಡಿಯೂ ಸಹ ನೋಡದವರಂತೆ ಜಾಣಕುರುಡರಾಗಿದ್ದಾರೆ ಎಂದು ತಟವಾಡ್ ಗ್ರಾಮಸ್ಥ ರಾಜು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ಪಟ್ಟಣದಲ್ಲಿ ಈಗಾಗಲೇ ಯುಜಿಡಿ ಕೆಲಸಕ್ಕಾಗಿ ಲಕ್ಷಾಂತರ ರೂಗಳು ಖರ್ಚು ಮಾಡಲಾಗಿದ್ದು ಸರಿಯಾದ ಸುವ್ಯವಸ್ಥೆ ಇಲ್ಲದೆ ಕಾಮಗಾರಿ ಬಹುತೇಕ ಕಳಪೆಯಾಗಿದ್ದು ಯುಜಿಡಿ ಸಮಸ್ಯೆಯಿಂದ ಇಂತಹ ಹಲವಾರು ಮ್ಯಾನ್ ಹೋಲ್ಗಳು ದಿನನಿತ್ಯ ತುಂಬಿ ಹರಿಯುತ್ತಲೇ ಇವೆ. ಇಂತಹ ಸಮಸ್ಯೆಗೆ ಯಾವ ಕ್ರಮ ಕೈಗೊಂಡು ಯುಜಿಡಿ ಸಮಸ್ಯೆ ಬಗೆಹರಿಸಿ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗುತ್ತಾರೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಾಗಡಿ ಪುರಸಭೆಯವರು ಮಾಡ್ತಾ ಇರೋ ನಿರ್ಲಕ್ಷ್ಯದಿಂದ ಮಾಗಡಿ ಪಟ್ಟಣದಲ್ಲಿ ಇರುವಂತಹ ಒಳಚರಂಡಿ ವ್ಯವಸ್ಥೆ ಆಗಿದೆ. ಎಲ್ಲ ಮ್ಯಾನ್ ಪುರಸಭೆಯವರಿಗೆ ಚೀಫ್ ಆಫೀಸರ್ಗೆ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿದ್ರೆ ಇದಕ್ಕೆ ನಮಗೆ ಯಾರು ಇನ್ನೂ ಇನ್ಚಾರ್ಜ್ ಕೊಟ್ಟಿಲ್ಲ, ಇದನ್ನ ಅದು ಮಾಡಕ್ಕೆ ಬರಲ್ಲ, ನೀವೇನಿದ್ರು ಅವ್ರನ್ನೇ ಕೇಳಿ ಅಂತ ಹೇಳ್ತಿದ್ರೆ. ಎಷ್ಟು ಸರಿ ನಾವು ದುಡ್ಡು ಕೊಟ್ಟಿದ್ದೀವಿ ಪುರಸಭೆ, ಆದ್ರೂ ಯಾರು ಇದ್ರ ಬಗ್ಗೆ ಕ್ರಮ ತಗೊಂತ ಇಲ್ಲ. ಎಷ್ಟು ದಿವಸದಿಂದ ಈ ತರ ತುಂಬ ಅರಿತಾ ಇದೆ? ಸುಮಾರು ಇದು ಅಲ್ಲೇ ಒಂದು ತಿಂಗಳಿಂದ ತುಂಬ ಅರಿತಾ ಇದೆ. ಈಗ ಆಲ್ರೆಡಿ ಇಲ್ಲಿ ಅರಿತಾ ಇದೆ, ಮತ್ತೆ ತಾಲೂಕು ಆಫೀಸ್ ಎದುರುಗಡೆ ತುಂಬ ಅರಿತಾ ಇದೆ. ಪಟ್ಟಣದಲ್ಲಿ ಸುಮಾರು ಕಡೆ ಇದೇ ತರ ಆಗಿದೆ, ಯಾರು ಇದ್ರ ಬಗ್ಗೆ ಕ್ರಮ ತಗೊಂತ ಇಲ್ಲ. ಏನ್ ಹೇಳ್ತಾರೆ ಅಧಿಕಾರಿಗಳು? ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಇದನ್ನ ಇನ್ಚಾರ್ಜ್ ಕೊಟ್ಟಿಲ್ಲ, ನಮ್ಗೆ ನಮ್ಗಿನ್ನ ವಹಿಸ್ ಕೊಟ್ಟಿಲ್ಲ, ಇದು ಮಾಡಿರೋಂತವ್ರು ನಮ್ಗೆ ವಹಿಸ್ ಕೊಟ್ಟಿಲ್ಲ, ಇದನ್ನ ನಾವೇನು ಮಾಡಕ್ ಬರಲ್ಲ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಜುಲೈ 12 ಕಲ್ಲುಗಾಲಿ ಬ್ರಹ್ಮರಥೋತ್ಸವ ನಡೆಯಲಿದೆ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ದಕ್ಷಿಣ ಕಾಶಿ ಎಂಬ ಬಿರುದು ಪಡೆದಿದ್ದು ಈ ಪಟ್ಟಣದಲ್ಲಿ ಹಲವು ದೇವಾಲಯಗಳಿವೆ. ಪ್ರತಿದಿನ ಬೆಳಗಿನ ಜಾವ ಮತ್ತು ಸಂಜೆ ಸಮಯದಲ್ಲಿ ಪಟ್ಟಣದಲ್ಲಿ ವಿವಿಧ ಪೂಜೆ, ಹೋಮ, ಹವನ, ಭಜನೆ ನಡೆಯುತ್ತಿವೆ. 4 ಕಲ್ಲುಗಾಲಿ ರಥೋತ್ಸವ ಕರಗ 101 ಲಿಂಗಗಳನ್ನು ಒಂದೇ ದೇವಾಲಯದಲ್ಲಿ ಕಾಣಬಹುದು. ಬಲಿಚ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಎನ್ ಶಿವಕುಮಾರ್ ಮಾತನಾಡಿ, ಬಲಿಚ ಬೇಟೆಯಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಪ್ರಥಮ ಏಕಾದಶಿ ಪ್ರಯುಕ್ತ
ನಡೆಯುವ 59ನೇ ವರ್ಷದ ಅಖಂಡ ಶ್ರೀರಾಮನಾಮ ಸಪ್ತಾಹ ಮಹೋತ್ಸವ, ಶ್ರೀಮತ್ ಕಲ್ಯಾಣ ಮಹೋತ್ಸವ ಹಾಗೂ ಸ್ವಾಮಿಯವರ 14ನೇ ವರ್ಷದ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಜುಲೈ 12ರಂದು ನಡೆಯಲಿದೆ. ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಪ್ರಯುಕ್ತ ದೇವಾಲಯವನ್ನ ಹೂಗಳಿಂದ ಅಲಂಕಾರ ಮಾಡಲಾಗುತ್ತದೆ ಎಂದು ಬಲುಜ ಸಂಘದ ಅಧ್ಯಕ್ಷ ಎನ್ ಮುನಿಸ್ವಾಮಿ ಕೃಷ್ಣಪ್ಪ ತಿಳಿಸಿದರು. ಪ್ರಧಾನ ಅರ್ಚಕ ಧರ್ಮಾಧಿಕಾರಿ ನಾಗರಾಜಪ್ಪ ಹಾಗೂ ಬಲುಜ ಸಂಘದ ಕಾರ್ಯಾಧ್ಯಕ್ಷರು ಸದಸ್ಯರು ಹಾಜರಿದ್ದರು. ಇತಿಹಾಸ ಪ್ರಸಿದ್ಧ ದೇವಾಲಯಗಳ ನಗರಿ ವಿಜಯಪುರ ಟೌನಿನ ಹೃದಯ ಭಾಗದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ 76ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀಮದ್ ಕಲ್ಯಾಣ ಮಹೋತ್ಸವಗಳು 23/6/2019 ಭಾನುವಾರದಿಂದ 3/7/2019 ಬುಧವಾರದವರೆಗೆ ನಡೆದು ಇದೀಗ ಪ್ರಥಮ ಏಕಾದಶಿ ಪ್ರಯುಕ್ತ 59ನೇ ವರ್ಷದ ಅಖಂಡ ಶ್ರೀರಾಮನಾಮ ಸಪ್ತಾಹ ಮಹೋತ್ಸವವು 5/7/2019 19/7/2019 ನಡೆಯುತ್ತಿದ್ದು ಈ ಒಂದು ಕಾರ್ಯಕ್ರಮಗಳಲ್ಲಿ ಪ್ರಥಮವಾಗಿ ಶ್ರೀರಾಮನಾಮ ಸಪ್ತಾಹ ಪ್ರಾರಂಭ ಹಾಗೂ ವಿವಿಧ ಉತ್ಸವಗಳು ಹಂಸವಾಹನೋತ್ಸವ, ಗಜೇಂದ್ರ ಮೋಕ್ಷ, ಗರುಡ ವಾಹನೋತ್ಸವ, ಸಿಂಹವಾಹನೋತ್ಸವ, ಚಂದ್ರಮಂಡಲೋತ್ಸವ, ಶೇಷವಾಹನೋತ್ಸವ ಈ ಎಲ್ಲ ವಾಹನೋತ್ಸವಗಳ ಜೊತೆಗೆ ದಿನಾಂಕ 12 ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿ ಹಸಿರು ಸೇನೆ ರೈತ ಸಂಘದ ಮುಖಂಡರು ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿ ಹಸಿರು ಸೇನೆ ರೈತ ಸಂಘದ ಮುಖಂಡರು ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಆಸ್ಪತ್ರೆ ಆವರಣದಲ್ಲಿ ಕುಡಿಯುವ ನೀರಿಲ್ಲ. ಆಸ್ಪತ್ರೆಯ ಒಳಭಾಗ ಹಾಗೂ ಹೊರಭಾಗ ಎಲ್ಲೆಂದರಲ್ಲಿ ಕಸ ಕಡ್ಡಿ ಇದೆ. ಒಳಭಾಗ ಚರಂಡಿ ಇದ್ದು ಸುವ್ಯವಸ್ಥಿತವಾಗಿಲ್ಲ. ಇದರಿಂದಾಗಿ ಕೊಳಕು ವಾಸನೆ ಮೂಗಿಗೆ ರಾಚುತ್ತಿದೆ. ಇದರಿಂದ ರೋಗಿಗಳು ಇನ್ನಷ್ಟು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಆದ್ದರಿಂದ ಮೊದಲು ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ರೈತ ಮುಖಂಡ ಪೂಜಾರಪ್ಪ ಮಾತನಾಡಿ, ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಇದ್ದರೂ ಇಲ್ಲದಂತಾಗಿದೆ. ಸಿಬ್ಬಂದಿ ಕೊರತೆ ಎಂದು ಹೇಳಿ ಹೆರಿಗೆಗೆ ಬಂದ ಹೆಣ್ಣು ಮಕ್ಕಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಮೂಲ ಸೌಲಭ್ಯಗಳಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ ಎಂದು ಆರೋಪಿಸಿದರು. ತಕ್ಷಣ ಪಾಪ ತಕ್ಷಣ ನೀವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ರಿಪೇರಿಂಗ್ ಮಾಡಂಗಿದ್ರೆ ಮಾಡಿದ್ರೆ ನಾರ್ಮಲ್ ಅನ್ನ ಮಾಡಲಿ. ಬಹಳ ಪಾಪ ಬಹಳ ನೋವು ಬೀಳ್ತಾ ಐತೆ, ಓದ್ಕೊಂಡ ಬರ್ಕೊಂಡು ಆಗ್ತಾ ಐತೆ ಅಂತ ಅವರು ತಂಜಾವೂರು ಬಂದು ಟ್ರೀಟ್ಮೆಂಟ್ ಕೊಟ್ಟೋದು. ಇಲ್ಲಿ ನಿಮ್ಮ ಸಿಬ್ಬಂದಿ ಕೊರತೆ ಇದ್ರೆ ಬಂದು ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲಿ ಆಸ್ಪತ್ರೆಯಲ್ಲಿ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಶಿವಣ್ಣ, ಸಿದ್ದಪ್ಪ, ಹನುಮಂತರಾಯಪ್ಪ, ವೀರಭದ್ರಪ್ಪ, ಗಂಗಾಧರಪ್ಪ, ಅಶ್ವತ್ಥಪ್ಪ, ನಡುಪನ್ನ, ಲಕ್ಷ್ಮಣನಾಯ್ಕ ಇತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ನ್ಯೂಸ್.